ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಶ್ರೀನಿವಾಸಪುರದಲ್ಲಿ ಮಾವಿನ ಸುಗ್ಗಿ ಆರಂಭವಾಗಿದ್ದು, ಇಲ್ಲಿನ ಮಾವು ಬೆಳೆಗಾರರು ಎಲ್ಲ ತಳಿಯ ಮಾವುಗಳನ್ನ ಬೆಳೆದು ಸೈಯನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗಳಿಗೆ ಮಾವು ರಫ್ತು ಮಾಡಲಾಗ್ತಾ ಇದ್ದು, ವಿದೇಶಗಳಿಗೂ ಪೋಸ್ಟಲ್ ಮೂಲಕ ಮಾರಾಟ ಮಾಡಲಾಗ್ತಾ ಇದೆ. ಈಗಾಗಲೇ ಶ್ರೀನಿವಾಸಪುರ ತಾಲೂಕು ಮಾವಿನ ತವರೂರು ಎಂದು ವಿಶ್ವ ಪ್ರಸಿದ್ಧಿ ಪಡೆಯುವ ಮೂಲಕ ಇಲ್ಲಿನ ಮಾವಿಗೆ ಅಷ್ಟೇ ಬೇಡಿಕೆ ಉಳಿಸಿಕೊಂಡಿದೆ. ಆದರೆ ಇಲ್ಲಿನ ಬೆಳೆಗಾರರಿಗೆ ಮಾತ್ರ ಮಾರುಕಟ್ಟೆಗೆ ತಂದು ಮಾವು ಹಾಕಿ ಮನೆಗೆ ವಾಪಸ್ ಹೋಗುವಷ್ಟರಲ್ಲಿ ಸಾಕಪ್ಪ ಸಾಕು ಅನ್ನುವಂತೆ ಮಾಡ್ತಾ ಇದೆ. ಹೌದು, ಮಾವು ಮಾರುಕಟ್ಟೆಯಲ್ಲಿನ ಮೂಲಭೂತ ಸಮಸ್ಯೆಗಳು ಕಾರ್ಮಿಕರನ್ನ ಹೈರಾಣಾಗಿಸಿದೆ. ಮಾರುಕಟ್ಟೆಗೆ ಮಾವು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ದು, ಮಾವು ಮಂಡಿಗಳಲ್ಲಿ ಕೆಲಸ ಮಾಡಲೆಂದು ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಆಂಧ್ರದಿಂದ ಆಗಮಿಸಿದ್ದಾರೆ. ಹೆಸರಿಗೆ ಮಾತ್ರ ಏಷ್ಯಾದಲ್ಲೇ ಅತಿ ದೊಡ್ಡ ಮಾವು ಮಾರುಕಟ್ಟೆ ಎಂಬ ಹೆಸರು ಪಡೆದಿರೋ ಶ್ರೀನಿವಾಸಪುರ ಮಾವು ಮಾರುಕಟ್ಟೆಯಲ್ಲಿ ಬಳಸುವ ನೀರಿಗಾಗಿ ಕಾರ್ಮಿಕರು ಪಡಬಾರದ ಕಷ್ಟ ಪಡ್ತಿದ್ದಾರೆ. ಮೂಲಭೂತ ಸೌಲಭ್ಯಗಳ ಕೊರತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಎ ಪಿ ಎಂ ಸಿ ಪ್ರಾಂಗಣದಲ್ಲಿ ಇರಬೇಕಾದಂತಹ ಜಾಗ ಬಿಲ್ಡಿಂಗ್ಗಳು ತಕ್ಕ ಮಟ್ಟಿಗೆ ಇದೆ, ಆದರೆ ಅದು ಸದುಪಯೋಗ ಪಡಿಸ್ಕೊತಾ ಇಲ್ಲ. ಎ ಪಿ ಎಂ ಸಿಯಲ್ಲಿರ್ತಕ್ಕಂಥ ಓವರ್ ಟ್ಯಾಂಕನ್ನು ಉಪಯೋಗ ಮಾಡಿಕೊಂಡು ಓವರ್ ಟ್ಯಾಂಕರ್ನಲ್ಲಿ ನೀರನ್ನು ತುಂಬಿಸಿ ಪ್ರತಿಯೊಂದು ಮಂಡಿ ಜಾಗದ ಹತ್ರ ಒಂದೊಂದು ನಲ್ಲಿಗಳ ವ್ಯವಸ್ಥೆ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ನೀರಿನ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಇಲ್ಲಿ ಸರಿಯಾದ ನೀರಿನ ಫಿಲ್ಟರ್ ವ್ಯವಸ್ಥೆ ಇಲ್ಲ. ಒಂದು ದೊಡ್ಡದಾದ ಒಂದು ಫಿಲ್ಟ್ರು ಹಾಕಿಸ್ಬೇಕಾಗಿತ್ತು. ಇಲ್ಲಿ ಸುಮಾರು ಪ್ರತಿದಿನ 5,000-6,000 ಜನ ಪ್ರತಿದಿನ ಓಡಾಡ್ತಾರೆ. ಇವಾಗ ಹಳ್ಳಿ ಹಳ್ಳಿಗೂ ವಾಟರ್ ಫಿಲ್ಟ್ರನ್ನು ಫಿಟ್ ಮಾಡಿದ್ದಾರೆ ಅಂತ. ಆದ್ರೂ ಸಹ ಈ ಎ ಪಿ ಎಂ ಸಿಯಲ್ಲಿ ವಾಟರ್ ಫಿಲ್ಟ್ ಇಷ್ಟು ವರ್ಷಗಳಿಂದ ಫಿಲ್ಟ್ರನ್ನು ನಾವು ಒತ್ತಾಯ ಮಾಡ್ತಾಯಿದ್ರು, ಆಗ್ತಾ ಇರೋದು ಮಾತ್ರ ತುಂಬ ದುರಂತ. ಎ ಪಿ ಎಂ ಸಿ ಇಲ್ಲಿ ಆಡಳಿತ ಮಂಡಳಿ ಸೂಪರ್ ಸೀಡ್ ಆಗಿದೆ. ಅಡ್ಮಿನಿಸ್ಟ್ರೇಟರ್ ಆಗಲಿ ಅಥವಾ ಈ ತಾಲೂಕಿನಲ್ಲಿ ಹಿಂದೆ ಇದ್ದ ಶಾಸಕರುಗಳಾಗಲಿ ಇದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಈಗಲಾದರೂ ಈಗ ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ನಮ್ಮ ಶಾಸಕರಲ್ಲೂ ಮತ್ತು ಈ ಎ ಪಿ ಎಂ ಸಿ ಕಾರ್ಯದರ್ಶಿಗಳಲ್ಲೂ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ಅತಿ ಶೀಘ್ರವಾಗಿ ಈಗ ಸೀಸನ್ ಮಾವು ಹಂಗಾಮ ಪ್ರಾರಂಭವಾಗಿದೆ. ಇನ್ನು ಕುಡಿಯುವ ನೀರಿಗೂ ಸಹ ಮಾರುಕಟ್ಟೆ ಆವರಣದ ಹೊರಗಿನ ಓವರ್ಹೆಡ್ ಟ್ಯಾಂಕರ್ನ ಕೆಳಗಿರೋ ಸಂಪ್ ಮೇಲೆ ಹತ್ತಿ 40 ಅಡಿ ಆಳವಿರೋ ಸಂಪ್ನಲ್ಲಿ ಇಳಿದು ಬಿಂದಿಗೆಯಲ್ಲಿ ನೀರು ತೆಗೆದುಕೊಂಡು ಕಾರ್ಮಿಕರು ಮಾರುಕಟ್ಟೆಯಲ್ಲಿ ಬಳಸ್ತಾ ಇದ್ದಾರೆ. ವಿಪರ್ಯಾಸ ಅಂದ್ರೆ ಎಪಿಎಂಸಿ ಎದುರಿಗೆ ನೀರಿನ ಟ್ಯಾಂಕರ್ ಇದ್ರೂ ಮಾರುಕಟ್ಟೆ ಒಳಗಿನ ಓವರ್ಹೆಡ್ ಟ್ಯಾಂಕರ್ನಿಂದ ಸರಬರಾಜು ಆಗದೆ ಕಾರ್ಮಿಕರು ಪರದಾಡುವಂತಾಗಿದೆ. ಇಷ್ಟೆಲ್ಲ ಮೂಲಭೂತ ಸಮಸ್ಯೆಗಳಿದ್ರೂ ಸಹ ಇಲ್ಲಿನ ಎಪಿಎಂಸಿ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂಬ ಟೀಕೆಗಳು ಕೇಳಿ ಬರ್ತಾ ಇದೆ. ಇನ್ನು ಸ್ಥಳೀಯ ರೈತರ ಪಾಡಂತೂ ಹೇಳತೀರದಾಗಿದೆ. ಕಷ್ಟಪಟ್ಟು ಮಾವು ಬೆಳೆದು ತಂದು ಮಾರುಕಟ್ಟೆಗೆ ಹಾಕುವಷ್ಟರಲ್ಲಿ ಮಂಡಿ ಮಾಲೀಕರ ಕಮಿಷನ್ ಬರೆಯ ಜೊತೆಗೆ ಮೂಲಭೂತ ಸೌಕರ್ಯಗಳು ಸಹ ಸಿಗದೆ ಪಡಬಾರದ ಕಷ್ಟ ಪಡ್ತಿದ್ದಾರೆ. ಈಗ ಕೂಡಲೇ ಒಂದು ದೊಡ್ಡ ಮಟ್ಟದ ಒಂದು ಫಿಲ್ಟರ್ ಅನ್ನು ಹಾಕಿಸಿ ಇಲ್ಲಿರ್ತಕ್ಕಂಥ ಜನರಿಗೆ ಒಂದು ಶುದ್ಧವಾದ ಕುಡಿಯುವ ನೀರಿನ ಘಟಕವನ್ನು ಈ ಕೂಡಲೇ ಸ್ಥಾಪನೆ ಮಾಡಿದ್ರೆ ಪಾಪ ಬಡವರು, ಬಲ್ಲಿದರು, ಕೂಲಿ ಆಳುಗಳು, ರೈತರು, ರೈತ ಮಹಿಳೆಯರು ಎಲ್ಲರೂ ಇಲ್ಲಿ ಬಂದು ಆ ನೀರನ್ನ ಕುಡಿಯೋ ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತು ಇಲ್ಲಿರ್ತಕ್ಕಂಥ ಆಳುಗಳು ಪ್ರತಿದಿನ ಅವರಿಗೆ ಎಲ್ಲೂ ಸ್ನಾನ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಿಲ್ಲ, ಟಾಯ್ಲೆಟ್ಸ್ ವ್ಯವಸ್ಥೆ ಸುಸಜ್ಜಿತವಾಗಿಲ್ಲ. ಇವೆಲ್ಲ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡಬೇಕು. ಅದಕ್ಕೆ ಆದ ಜಾಗಗಳು ನಿಗದಿಯಾಗಿ ಗುರುತಿಸಲ್ಪಟ್ಟಿದೆ. ಆ ಜಾಗಗಳಲ್ಲಿ ಆ ಒಂದು ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಆಗಲಿ ಅಥವಾ ಈಗ ತಾತ್ಕಾಲಿಕವಾಗಿ ಆ ವ್ಯವಸ್ಥೆಯನ್ನಾದರೂ ಸಹ ಈ ಒಂದು ಎ ಪಿ ಎಂ ಸಿ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಲಿ, ಶಾಸಕ ಆಗಲಿ, ಮಧ್ಯಪ್ರವೇಶಿ ಕೂಡಲೇ ಆ ಕಾರ್ಯಕ್ರಮಗಳೆಲ್ಲ ಆಗೋ ಥರ ನೋಡ್ಕೋಬೇಕು. ಅದಲ್ಲದೆ ಇವತ್ತು ಸುಮಾರು ಕಡೆ ಇವತ್ತು ಟಾಯ್ಲೆಟ್ಸ್ ಒಂದು ಮೂಲೆ ಮೂಲೆಗಳಲ್ಲಿ ಈ ಎ ಪಿ ಎಂ ಸಿ ಸುಮಾರು 13-14 ಎಕರೆ ಜಾಗದಲ್ಲಿದೆ. ಈ ಮೂಲೆಯಿಂದ ಆ ಮೂಲೆಗೆ ಹೋಗ್ಬೇಕಂದ್ರೆ ಆಗಲ್ಲ. 4 ಮೂಲೆಗಳಲ್ಲಿ ಟಾಯ್ಲೆಟ್ಸನ್ನು ಕಟ್ಟಿಸ್ಬೇಕು, ಅಲ್ಲಿ ಶುದ್ಧವಾದ ನೀರಿನ ವ್ಯವಸ್ಥೆ ಮಾಡಬೇಕು. ಆ ಟಾಯ್ಲೆಟ್ ಪಕ್ಕದಲ್ಲೇ ಒಂದು ಬಾತ್ರೂಮ್ಗಳಂದರೆ ಸ್ನಾನ ಗೃಹಗಳನ್ನು ನಿರ್ಮಿಸಿದ್ರೆ ಅನುಕೂಲ ಆಗುತ್ತೆ. ಸೊ ಇದರ ಜೊತೆಗೆ ಈಗ ರೈತ ಕಟ್ಟೆ ಅಂತೇಳಿ ಏನು ಇವತ್ತು ಈ ಎ ಪಿ ಎಂ ಸಿ ಯಾರ್ಡಲ್ಲಿ ಜಾಗವನ್ನು ಗುರುತಿಸಿಟ್ಟಿದ್ದಾರೆ. ಆ ರೈತ ಕಟ್ಟೆ ಜಾಗವನ್ನು ಸುಸಜ್ಜಿತವಾಗಿ ಮಾದರಿ ರೈತ ಕಟ್ಟೆಯನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಶಾಸಕರು ಮತ್ತು ಕಾರ್ಯದರ್ಶಿಗಳು. ಅದನ್ನು ರೈತ ಕಟ್ಟೆಯನ್ನು ರೈತರ ಸಂತೆ ಚೆನ್ನಾಗಿ ಮಾಡಿ ಅದನ್ನು ಸುಸಜ್ಜಿತವಾಗಿ ರೈತರು ಮಾವಿನ ಹಣ್ಣನ್ನು ತಾವೇ ತಂದು ಕಮಿಷನ್ ಇಲ್ಲದೆ ಅಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಒಟ್ಟಾರೆ ಹೇಳಿಕೊಳ್ಳೋದಕ್ಕೆ ಏಷ್ಯಾದಲ್ಲೇ ಶ್ರೀನಿವಾಸಪುರ ಮಾವಿನ ಮಾರುಕಟ್ಟೆ ಪ್ರಸಿದ್ಧಿ ಪಡೆದಿದೆ. ಆದರೆ ಇಲ್ಲಿನ ಮಾವು ಬೆಳೆಗಾರರು ಹಾಗೂ ಕಾರ್ಮಿಕರ ಸಮಸ್ಯೆ ಮಾತ್ರ ಹೇಳತೀರದಾಗಿದೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಏಷ್ಯಾದ ದೊಡ್ಡ ಮಾವು ಮಾರುಕಟ್ಟೆಯ ಸಮಸ್ಯೆ ಬಗೆಹರಿಸಲಿ ಅನ್ನೋದು ನಮ್ಮ ಮನವಿ.
ಕೋಲಾರದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.